ಧೈರ್ಯ ಕೆ 07 ಅನ್ನೋದು ಒಂದು ಕನ್ನಡ ಚಿತ್ರ. ಕನ್ನಡ ಚಿತ್ರನೇ ನಾನು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮಾಡಬೇಕು ಅಂತ. ಇದು ಸ್ಟೋರಿ ಲೈನ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಪ್ರತಿಯೊಂದು ಅಂಶ ಆಗಿರ್ಬೋದು ಎಲ್ಲ ರೆಡಿ ಮಾಡಿರೋದು ನಾನೇ. ನಿರ್ದೇಶನ ಮಾಡಿದ್ದಾರೆ ಆರ್ ಕ್ರಿಯೇಟಿವ್ ಅಂತ ಇದೆ, ಒಂದು ಸಸ್ಪೆನ್ಸ್ ಇದೆ. ನಿರ್ದೇಶಕರು ಯಾರು ನಿರ್ದೇಶನ ಮಾಡಿಕೊಟ್ಟಿದ್ದಾರೆ ಅಂತೇಳಿ, ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂತೇಳಿ ದೊಡ್ಡ ದೊಡ್ಡ ಕಲಾವಿದರು ಹೇಳಿದ್ದಾರೆ. ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಖಂಡಿತ ಮುಂದೊಂದು ದಿನ ಬರೋ ದಿನ ಎಲ್ಲರೂ ಕರೆದು ಸಿನಿಮಾ ಬಗ್ಗೆ, ಸಿನಿಮಾದ ಚಿತ್ರರಂಗ, ಸಿನಿಮಾದ ಟೀಮ್ ಬಗ್ಗೆ ಎಲ್ಲ ಅಪ್ಡೇಟು, ಮೆಗಾ ಅಪ್ಡೇಟು ನಾನು ಕೊಡ್ತೀನಿ. ರೋಷನ್ ಅವರು ಹೇಳಿದ್ದಾರೆ. ಸೊ ನಾನ್ ನಿಮ್ಗೆ ಏನ್ ಹೇಳೋದು ಅಂತಂದ್ರೆ, ಹೊಸ ತಾರೆಗಳಾಗಿರ್ಲಿ, ಹೊಸ ನಾಯಕನಾಗಿರ್ಲಿ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಿ. ಒಂದು ಕನ್ನಡ ಅಂತ ಬಂದ್ಮೇಲೆ ನಾವೆಲ್ಲ ಕನ್ನಡರಿಗಾಗಿ ನಮ್ ಲ್ಯಾಂಗ್ವೇಜ್ ಅನ್ನ ಸಪೋರ್ಟ್ ಮಾಡಿ. ಸೊ ನಾನು ತೆಲುಗು ಮತ್ತೆ ತಮಿಳ್ ಮಾಡ್ಬೇಕಂತ ಅನ್ಕೊಂಡಿದ್ದು. ಸೊ ಈ ಅವ್ರು ಏನಂತ ಹೇಳಿದ್ರು, ಇದೇ ನಾವು ಕನ್ನಡನೇ ಮಾಡ್ಬೇಕು ಫಸ್ಟ್ ಆಗಿ ಅಂತ ಹೇಳ್ಬಿಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ರೋಷನ್ಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಶುಭ ಹಾರೈಸ್ತೀನಿ. ಈ ಚಿತ್ರ ಆತನ ಮುಂದಿನ ಹಾದಿಗೆ ಹೊಸ ಬೆಳಕು ಚೆಲ್ಲಲಿ, ಆತನ ಹಾದಿ ಸುಗಮವಾಗಲಿ. ನೀವೆಲ್ಲರೂ ದಯವಿಟ್ಟು ಆತನಿಗೆ ಸಹಕಾರ ಕೊಡಿ, ಬೆಂಬಲ ಕೊಡಿ, ಆ ಹುಡುಗನ ಬೆಳೆಸಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಕನ್ನಡ ಚಿತ್ರರಂಗದಲ್ಲಿ ಎಂಟ್ರಿ ಆಗಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ರೋಷನ್ ಸರ್ ಅವರು ತಂದೆ ತಾಯಿ ಇಲ್ಲ ಅಂತ ಹೇಳ್ತಾ ಇದ್ರು, ಬಟ್ ಬಹಳ ಕಷ್ಟದಿಂದ ಬಿಡ್ತಾರೆ ಸರ್. ತಮ್ಮೆಲ್ಲರ ಸಹಕಾರ ಬೇಕು ಅವರಿಗೆ ಸರ್. ಮತ್ತೆ ನನಗೆ ಜಾಸ್ತಿ ಮಾತಾಡಕ್ ಆಗಲ್ಲ, ಕ್ಷಮಿಸ್ಬಿಡ್ರಿ ದಯವಿಟ್ಟು. ಎಲ್ಲರೂ ಸಹಕಾರ ಕೊಡಿ, ಒಳ್ಳೇದಾಗ್ಲಿ, ಎಲ್ಲರಿಗೂ ಶುಭ. ರೋಷನ್ ಹೆಸರೇ ಒಂದು ಎನರ್ಜಿ. ಬಹಳ ಕಷ್ಟಪಟ್ಟು ನಾನು ತುಂಬ ಚಿಕ್ಕಂದಿಂದ ನೋಡಿದ್ದೀನಿ. ಇವತ್ತು ನಾನು ತುಂಬ ಪ್ರೀತಿಯಿಂದ ಬಂದೆ ರೋಷನ್ನ ಒಂದು ಆಹ್ವಾನದ ಮೇಲೆ. ಬಹಳ ಕಷ್ಟಪಟ್ಟು, ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಅನಾಥ ಮಗುವೇನೆ ಅನ್ಕೋಬೇಕು, ತಂದೆ ತಾಯಿ ಇಲ್ಲ. ತುಂಬ ಗ್ರೌಂಡ್ ಟು ಅರ್ತ್ ಲೆವೆಲಲ್ಲಿ ಬಂದು ಇವತ್ತು ಈ ರೋಷನ್ ಇದು ಇದು ನೋಡಿದ ತಕ್ಷಣ ನನಗೆ ತುಂಬ ಮೈ ಜುಮ್ಮಂತು. ಸಾಧನೆ ಮಾಡ್ತಾನೆ ಖಂಡಿತ, ಈತನ ಭವಿಷ್ಯದ ದಿನಗಳು ಅತ್ಯಂತ ಪ್ರಜ್ವಲಮಾನವಾಗಿರುತ್ತೆ ಅಂತೇಳಿ ನಾನು ಆಸೆ ಇದೆ. ಖಂಡಿತ ಹಾಗೆ ಆಗುತ್ತೆ. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೂ, ಪತ್ರಿಕಾ ಮಾಧ್ಯಮದವರಿಗೂ ನನ್ನ ನಮಸ್ಕಾರ. ಹಾಗೆ ಚಿತ್ರತಂಡಕ್ಕೆ ಶುಭವಾಗಲಿ. ಪಾಪ ನನ್ನ ತಮ್ಮ ರೋಷನ್ ಏನೇನೋ ಹೇಳಬೇಕು ಅಂತ ಏನೂ ಹೇಳಿಲ್ಲ. ಒಂದಷ್ಟು ಸಿನಿಮಾದಲ್ಲಿ ನನ್ನ ಸಂಭಾಷಣೆಗಳು ಚೆನ್ನಾಗಿದೆ. ಸಮಾಜದಲ್ಲಿ ಜಾತಿ ಕಿತ್ತಾಕೋಬಿಡಿ, ನಿಮ್ಮನ್ನೇ ಕಿತ್ತಾಕ್ತಾರೆ, ಸಂವಿಧಾನನೇ ಜಾತಿ ಮೇಲೆ ಬರೆದಿದ್ದಾರೆ ಅಂತ. ಒಂದು ಬುಡಕ್ಕೆ ಚಿನ್ನ ಕಿತ್ತಕ್ಕೆ ಹೋದ್ರೆ ಗಂಟ್ಲಿಗೆ ಅನ್ನ ಸಿಗಲ್ಲ ಅನ್ನೋದು ಕೂಡ ಪ್ರಾಕ್ಟಿಕಲ್ ಆಗಿ ಬರೆದಿದ್ದಾರೆ. ಒಂದಷ್ಟು ಸಂಭಾಷಣೆಗಳು ಕೂಡ ಚೆನ್ನಾಗಿದೆ ಸಿನಿಮಾದಲ್ಲಿ. ತುಂಬ ಕಷ್ಟಪಡ್ತಿದ್ದೆ, ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು.